ನೆಲಮಂಗಲದ ತಾಲೂಕಿನಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಜೊತೆಗೆ ಸಾವಿನ ಸಂಖ್ಯೆ ಏರುತ್ತಿರುವ ಹಿನ್ನೆಲೆ ಹಾಗೂ ಆಕ್ಸಿಜನ್ ವೆಂಟಿಲೇಟರ್ಗಳು ಬೆಡ್ಗಳು ಕೊರೋನಾ ಸೋಂಕಿತರಿಗೆ ದೊರಕುತ್ತಿಲ್ಲ ಎಂಬ ದೂರು ಕೇಳಿ ಬಂದುದರಿಂದ ತಡವಾಗಿಯಾದರೂ ಎಚ್ಚೆತ್ತ ಸರ್ಕಾರ ಸೂಕ್ತವಾದ ಬೆಡ್ಗಳನ್ನು ಆಕ್ಸಿಜನ್ ವೆಂಟಿಲೇಟರ್ಗಳನ್ನು ಪೂರೈಸಲು ಮುಂದಾಗಿದ್ದು ತಾಲೂಕಿನ ಜನತೆಗೆ ಕೊಂಚ ನಿರಾಳ ತಂದಿದೆ. ಆದಷ್ಟು ಬೇಗ ಕೊರೋನಾ ಸೋಂಕಿತರಿಗೆ ಕೋವಿಡ್ ಸೆಂಟರ್ ನಿರ್ಮಿಸಿ ಸೂಕ್ತವಾದ ಬೆಡ್ಗಳ ಹಾಗೂ ಆಕ್ಸಿಜನ್ ಒದಗಿಸುವ ದೃಷ್ಟಿಯಿಂದ ಕಂದಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಅಶೋಕ್ ನೆಲಮಂಗಲ ನಗರಕ್ಕೆ ಭೇಟಿ ನೀಡಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಹಾಗೂ ವಿಶ್ವೇಶ್ವರಾಪುರದ ಟಿಬೆಟಿಯನ್ಸ್ ಹಾಸ್ಟೆಲ್ನ ಪರಿಶೀಲನೆ ನಡೆಸಿದರು. ಹೇಳಿದ್ದೀನಿ ನೋಡು, ಇವತ್ತು ನಾನು ನಮ್ಮ ಇನ್ಚಾರ್ಜ್ಗೆ ಹೇಳಿದ್ದೀನಿ, ಆಯುರ್ವೇದ ಡಾಕ್ಟರ್ ಯುನಾನಿ ಡಾಕ್ಟರ್ ತಗೊಳ್ಳಿ, ಒನ್ ಡೇನಲ್ಲಿ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಹೇಳಿ. ಫೋನ್ ಏನಾದ ಅನ್ನೋದು ಫೋನಲ್ಲಿ ವಾಕಿನ್ ಇಂಟರ್ವ್ಯೂ ಮಾಡಿ ಅವತ್ತೇ ಅಪಾಯಿಂಟ್ಮೆಂಟ್ ಕೊಡ್ತೀರಿ ಅಂತ ಹೇಳಿ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಇನ್ನು ಮುಂದೆ ಕೋವಿಡ್ ಸೋಂಕಿಗೆ ಒಳಗಾದ ಗ್ರಾಮೀಣ ಭಾಗದ ಜನತೆ ಮನೆಗಳಲ್ಲಿ ಉಳಿಯುವ ಅವಶ್ಯಕತೆ ಇಲ್ಲ. ತಾಲೂಕಿಗೆ ಹೊಸದಾಗಿ 45 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ನೆಲಮಂಗಲಕ್ಕೆ ನೀಡಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಅವುಗಳನ್ನು 100 ಹೆಚ್ಚಿಸಲಾಗುವುದು. ಸದ್ಯಕ್ಕೆ ನೆಲಮಂಗಲದ ಟಿಬೆಟಿಯನ್ ಸೆಂಟರ್ನಲ್ಲಿ 100 ಹಾಸಿಗೆಯುಳ್ಳ ಕೋವಿಡ್ ಸೆಂಟರ್ ಪ್ರಾರಂಭವಾಗುತ್ತಿದ್ದು ಚಿಕಿತ್ಸೆ ಪಡೆಯಬಹುದಾಗಿದೆ ಎಂದು ತಿಳಿಸಿದ ಅವರು, ಬೆಡ್ ಬ್ಲಾಕಿಂಗ್ ದಂಧೆಯಲ್ಲಿ ಪಾಲ್ಗೊಂಡವರಿಗೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಿಲ್ಲ ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ಅಲ್ಲಿ ವೈದ್ಯರೇ ಇಲ್ಲ ಅನ್ನೋದು ಗೊತ್ತಾಗಿದೆ. ಡಾಕ್ಟರ್ಸ್ ಎಲ್ಲ ಓಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದೆ ಆಡಳಿತ ಮಂಡಳಿ. ಮೆಡಿಕಲ್ ಕಾಲೇಜಿಗೆ ಅನುಮತಿ ಪಡೆಯುವ ವೇಳೆ ಕೊಟ್ಟಿರುವ ವೈದ್ಯರ ಪಟ್ಟಿ ತರಿಸಿಕೊಳ್ಳುತ್ತೇವೆ, ಶೀಘ್ರ ಅವರಿಗೆ ನೋಟಿಸ್ ಕೊಟ್ಟು ಕೆಲಸಕ್ಕೆ ಹಾಜರಾಗಲು ತಿಳಿಸುತ್ತೇವೆ. ಒಂದು ವೇಳೆ ಹಾಜರಾಗದಿದ್ದರೆ MCI ರೆಕಗ್ನೈಸೇಷನ್ ಪಟ್ಟಿಯಲ್ಲಿ ಅವರ ಹೆಸರನ್ನ ಕೈ ಬಿಡುವಂತೆ ಮಾಡ್ತೇವೆ ಎಂದು ತಿಳಿಸಿದರು. ನೆಲಮಂಗಲ ಒಂದು ಗೌರ್ಮೆಂಟ್ ಆಸ್ಪತ್ರೆ ಮತ್ತು ಟಿಬೆಟಿಯನ್ ಸೆಂಟರ್ಸ್ ಮತ್ತು ಮೆಡಿಕಲ್ ಕಾಲೇಜ್, ಇದಕ್ಕೆ ಅಟ್ಯಾಚ್ ಮಾಡಿರುವಂಥ ಮೆಡಿಕಲ್ ಕಾಲೇಜ್ ಇದ್ರ ಬಗ್ಗೆ ಇನ್ನಷ್ಟು ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಇವತ್ತು ನಾನಿಲ್ಲಿ ಬಂದಿದ್ದೀನಿ. ಇವತ್ತು ಈ ಟಿಬೆಟಿಯನ್ ಕಾಲೋನಿ ಏನಿದೆ ಇಲ್ಲಿ ಸುಮಾರು 100 ಕೋವಿಡ್ ಕೇರ್ ಸೆಂಟರ್ಗಳನ್ನು ನಾವು ಮಾಡ್ತೀವಿ. ಇನ್ನು ಮುಂದೆ ಯಾರೂ ಕೂಡ ಹಳ್ಳಿಗಾಡುಗಳಲ್ಲಿ ಕೋವಿಡ್ ಬಂದಾಗ ಮನೆಗಳಲ್ಲಿ ಇರಬೇಡಿ ಅಂತ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ತೀನಿ. ನೀವು ಮನೆಯಲ್ಲಿದ್ದರೆ ಇಡೀ ಮನೆಗೆ ವ್ಯಾಪಿಸ್ತೈತೆ, ಯಾಕಂದರೆ ಗಾಳಿಯಲ್ಲಿ ಇರೋದರಿಂದ ಕೋವಿಡ್ ನಿಮ್ಮ ಮನೆ ಪೂರ್ತಿ ಅದು ಸುಮಾರು 10 ವ್ಯಾಪ್ತಿಯಲ್ಲಿ ಇರೋವಂಥವ್ರಿಗೆಲ್ಲರಿಗೂ ಕೂಡ ಕೋವಿಡ್ ಬರ್ತಾಯಿದೆ. ಆ ದೃಷ್ಟಿಯಿಂದ ದಯವಿಟ್ಟು ಈ ಕೋವಿಡ್ ಸೆಂಟ್ರಿಗೆ ಬನ್ನಿ. ಇಲ್ಲಿ ಈಗ ಹೊಸದಾಗಿ ನಾಳೆ 45 ಆಕ್ಸಿಜನ್ ಕಾನ್ಸಂಟ್ರೇಟರನ್ನು ಕೊಡಿಸ್ತಾ ಇದ್ದೀರಿ, ಅಮೇರಿಕಾದಿಂದ ಅದನ್ನು ಇಂಪೋರ್ಟ್ ಮಾಡ್ತಾಯಿದ್ದೀರಿ. ನಮ್ಮ ಜಿಲ್ಲಾಧಿಕಾರಿಗಳು ಶ್ರೀನಿವಾಸ್ ಅವರು ಕಳೆದ ಒಂದು ವಾರದಿಂದ ಅದನ್ನು ಮಾನಿಟರ್ ಮಾಡ್ತಾಯಿದ್ದಾರೆ. ನಿನ್ನೆ ಡೆಲ್ಲಿ ಏರ್ಪೋರ್ಟ್ಗೆ ಬಂದಿದೆ, ಇವತ್ತು ಬೆಂಗಳೂರು ಏರ್ಪೋರ್ಟ್ಗೆ ರಾತ್ರಿ ಒಳಗಡೆ ಬೆಂಗಳೂರು ಏರ್ಪೋರ್ಟ್ಗೆ ಬರುತ್ತೆ. ನಾಳೆ ನಮ್ಮೆಲ್ಲ ಶಾಸಕರ ಜೊತೆ ಅದನ್ನು ಇಲ್ಲಿಗೂ ಕೂಡ 45 ಫಸ್ಟ್ ಫೇಸಲ್ಲಿ 45 ಕೊಡ್ತೀರಿ. ಅದನ್ನು ಇಲ್ಲಿ ಟಿಬೆಟಿಯನ್ ಸೆಂಟರ್ಸು ಇಲ್ಲಿ ಅಟ್ಯಾಚ್ ಮಾಡ್ತೀರ ಅದನ್ನು. ಸೊ ಯಾರಿಗೆ ಆಕ್ಸಿಜನ್ ಕೊರತೆ ಇರ್ತದೆ ಅವ್ರು ಇಲ್ಲೇ ಕೋವಿಡ್ ಕೇರ್ ಸೆಂಟ್ರಲ್ಲೇ 45 ಅಟ್ ಎ ಟೈಮ್ 45 ಅದನ್ನು ಪಡಿಬೋದು. ಅದಾದಮೇಲೆ ಬೇರೆಯವ್ರಿಗೆ ಹಾಗೆ ರೊಟೇಷನ್ ಮೇಲೆ ಅದನ್ನು ಎಷ್ಟು ಜನಕ್ಕೆ ಬೇಕಾದರೂ ನಾವು ಹಾಕ್ಬೋದು. ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟ್ರುಗಳೇ ಇಲ್ಲ, ಇದ್ದವರೆಲ್ಲ ಓಡೌಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಮ್ಯಾನೇಜ್ಮೆಂಟ್ ಯಾರ್ಯಾರಿದ್ರು ಎಲ್ಲ ಓಡೌಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಆ ಲಿಸ್ಟನ್ನು ತೊಗೊಳೋಕ್ಕೆ DC ಹೇಳ್ತೀನಿ, ಅಲ್ಲಿ ಡಾಕ್ಟ್ರು ಯಾರ್ಯಾರು ನಮ್ಮ ಸರ್ಕಾರದ ಪರ್ಮಿಷನ್ ತೊಗೊಳೋಕ್ಕೆ ಮುಂಚೆ ಯಾರ್ಯಾರು ಡಾಕ್ಟ್ರ್ ಒಂದು ಇದ್ದಾರೆ ಅಂತೇಳಿ ನಾವು ಅದರ ಲಿಸ್ಟ್ ತೊಗೊಂಡು ಅವರೆಲ್ಲರಿಗೂ ಕೂಡ ಇಮಿಡಿಯೇಟಾಗಿ ನೋಟಿಸ್ ಸರ್ವ್ ಮಾಡಿ ಅವ್ರು ಬರಬೇಕು, ಬರಲಿಲ್ಲ ಅಂದರೆ ಅವ್ರನ್ನ ಪರ್ಮನೆಂಟಾಗಿ ಡಾಕ್ಟ್ರ್ ಒಂದು MCI ರೆಕಗ್ನೈಸೇಷನ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಆ ಥರದ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಬೆಡ್ ಬ್ಲಾಕಿಂಗ್ ದಂಧೆನಲ್ಲಿ ಈಗ ಯಾರು ಇನ್ವಾಲ್ವ್ ಆಗಿದ್ದಾರಲ್ಲ ಅವ್ರಿಗೇನು ಕ್ರಮ ತಗೊಂತಾ ಇದ್ದಾರೆ? ನಾಳೆ CCP ತನಿಖೆ ಮಾಡ್ತಾ ಇದ್ದಾರೆ, ಈಗಾಗಲೇ ಹಲವನ್ನು ಬಂಧಿಸಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ಸೊ ಅದು ಬಂದಮೇಲೆ ಕಠಿಣ 100% ಯಾವುದೇ ಮುಲಾಜಿಲ್ದರೆ ಎಷ್ಟೇ ದೊಡ್ಡವರಾದರೂ ಕೂಡ ಮಾಡ್ತೀರಿ. ಬಡವರ ಪ್ರಾಣದ ಜೊತೆ ಚೆಲ್ಲಾಟ ಅಂತ ಇಂಥ ವ್ಯಕ್ತಿಗಳನ್ನು ಸರಿಯಾದಂಥ ಬುದ್ಧಿ ಪಾಠ ಎಲ್ಲ ಕಲಿಸ್ತೀರ.